ಸಮಸ್ಯೆ ಏನೇ ಇರಲಿ, ಸಡನ್ ಆಗಿ ಮನೇಲಿ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ, ಅಥವಾ ಯಾವುದೋ ಒಂದು ಸಂಕಟ ಎದುರಾಯಿತು, ಅಥವಾ ಏನೋ ಒಂದಷ್ಟು ಹಣಕಾಸಿನ ಸಮಸ್ಯೆ ಆಯಿತು, ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ತಿದ್ದೀರಿ, ನಿಮ್ಮ ಮೇಲಧಿಕಾರಿಗಳಿಂದ ಏನೋ ಒಂದು ಸಮಸ್ಯೆ ಇದೆ, ಅಥವಾ ಯಾವುದೋ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ, ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಹೇಗೆ ಯಾವಾಗ ಯಾವ ಕ್ಷಣ ಹೇಗೆ ಬಂದು ಸೇರುತ್ತೋ ಗೊತ್ತಿಲ್ಲ. ಸರಿ ಗುರುಜಿ, ಅಂತಹದ್ರಲ್ಲಿ ರಾಮಬಾಣವಾಗಿ ಕೆಲಸ ಮಾಡತಕ್ಕಂಥದ್ದು ವಿಳೆದೆಲೆ, ಒಂದೇ ವಿಳೆದೆಲೆ. ಸರಿ ಗೊತ್ತಾಯ್ತು. ಒಂದು ವಿಳೆದೆಲೆ ತೆಗೆದುಕೊಳ್ಳಿ, ನಿಮ್ಮ ಮನೆಯಲ್ಲಿ ರಕ್ತ ಚಂದನ ಅಥವಾ ಗಂಧ ಶ್ರೀಗಂಧ ಒಂದು ಅರಶಿನ ಕೊಂಬು ಅಥವಾ ಏನು ಇಲ್ಲ ಅಂದ್ರೆ ಗಂಧದ ಪುಡಿ ಅರಶಿನ ಕೊಂಬು ತಗೊಳ್ಳಿ, ಅರಶಿನ ಕೊಂಬನ್ನ ನೆಲವನ್ನ ಶುದ್ಧಿ ಮಾಡಿ ನೆಲದ ಮೇಲೆ ಗಂಧ ತೆಗಿರಿ. ಯಾವ ದಿಕ್ಕಿಗೆ ಕೂರಬೇಕು ಗುರುಜಿ? ನೀವು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಕೂತ್ಕೊಂಡು ಆ ಎಲ್ ತೆಗೆದಿರ್ತಕ್ಕಂತಹ ಗಂಧವನ್ನ, ಅರಶಿನದ ಗಂಧವನ್ನ ಉಂಗುರದ ಬೆರಳಲ್ಲಿ ತೆಗೆದುಕೊಂಡು, ನರಗಳ ತರ ಕಾಣ್ತಾ ಇರ್ತಲ್ಲ ವಿಳೆದೆಲೆ ಹಿಂಭಾಗ, ವಿಳೆದೆಲೆಯ ಹಿಂಭಾಗ, ಆ ಹಿಂಭಾಗಕ್ಕೆ ಆ ಗಂಧವನ್ನ ಲೇಪನ ಮಾಡಿ. ಹಿಂಭಾಗ ಗಂಧವನ್ನ ಲೇಪನ ಮಾಡಬೇಕು. ಯಾವುದು? ಅರಶಿನದ ಗಂಧವನ್ನ ಲೇಪನ ಮಾಡಬೇಕು. ಅದರ ಮುಂಭಾಗ ಖಾಲಿ ಬಿಡಿ, ಮುಂಭಾಗದಲ್ಲಿ ಅದರ ಮುಂಭಾಗವನ್ನ ಖಾಲಿ ಇಟ್ಕೊಳ್ಬೇಕು. ನಿಮ್ಮ ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನ ಆ ವಿಳೆದೆಲೆನ ಮುಂದೆ ಇಟ್ಕೊಂಡು ವಿಳೆದೆಲೆಗೆ ಮೂರು ಬಾರಿ ನಿಮ್ಮ ಸಮಸ್ಯೆಯನ್ನು ಹೇಳಿ, ಮನೆದೇವರ ಪ್ರಾರ್ಥನೆ ಮಾಡಿ. ಸರಿ ಗೊತ್ತಾಯ್ತು. ಏನಪ್ಪಾ ಇದು, ವಿಳೆದೆಲೆ ಮುಂದಿಟ್ಕೊಂಡು ಸಮಸ್ಯೆ ಹೇಳಿದ್ರೆ ಕಷ್ಟ ಪರಿಹಾರ ಆಗತ್ತಾ? ಈ ಚಿಂತನೆ, ಈ ಪ್ರಶ್ನೆ ನಿಮಗೆ ಬರಬಹುದು. ಬಂದರೂ ಇಲ್ಲಿವರೆಗೂ ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ರೆ ಇದ್ರ ಫಲ ಏನು ಎಂಬತಕ್ಕಂಥದ್ದನ್ನು ಬಹುಶಃ ನೀವು ಅರ್ಥಕೊಳ್ತೀರಿ. ನನ್ನೊಳಗೊಂದು ಶಕ್ತಿ, ನನಗೆ ಗೊತ್ತಿಲ್ದಿರ ಆ ತಾಯಿ ನಡೆಸಿದ್ದಾಳೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂತ ಹೇಳ್ತಿಲ್ಲ. ತಂತ್ರಗಳನ್ನ ಮಾಡಿ ಅದರ ಕೆಲಸವನ್ನು ನೋಡಿ. ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಳಬೇಕು? ಎಲೆಯ ಮುಂದೆ ಮೂರು ಬಾರಿ ಹೇಳ್ಕೋಬೇಕು. ಹೇಳಿದ್ದಾದ ನಂತರ ಆ ಉಳಿದಿರ್ತಕ್ಕಂತಹ ಗಂಧವನ್ನ ಒಂದೇ ಒಂದು ತುಳಸಿ ಕಡ್ಡಿ ತೆಗೆದುಕೊಂಡು ಗಂಧವನ್ನ ಅದ್ದುಕೊಳ್ಬೇಕು. ಈ ಕಡ್ಡಿಯಲ್ಲಿ ಒಂದು ವೃತ್ತಾಕಾರವನ್ನ ಹಾಕ್ಬೇಕು, ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನ ಹಾಕ್ಬೇಕು. ಹಿಂಭಾಗ ಗಂಧ ಹಚ್ಚಿದ್ದೀರಿ, ನಿಮ್ ಸಮಸ್ಯೆ ಹೇಳಿದ್ದೀರಿ, ಒಂದು ವೃತ್ತಾಕಾರವನ್ನ ಹಾಕಿ. ಮೊದಲು ಒಂದು ಸರ್ಕಲ್ ಬರೀರಿ, ಸರ್ಕಲ್ ಮಧ್ಯದಲ್ಲಿ ಅಂದ್ರೆ ಮೊದಲು ತ್ರಿಕೋನವನ್ನ ಹಾಕಿ, ತಿರುಗಿ ಉಲ್ಟಾ ತ್ರಿಕೋನವನ್ನ ಹಾಕಿ, ಆರು ರೇಖೆಯ ನಕ್ಷತ್ರ ಕಾಣುತ್ತೆ. ಆರು ರೇಖೆ ಇರತಕ್ಕಂತಹ ನಕ್ಷತ್ರವನ್ನ ಬರೀರಿ. ನಕ್ಷತ್ರದ ಮಧ್ಯದಲ್ಲಿ ಓಂ ಶ್ರೀಂ ಓಂ ಈ ಮೂರು ಬೀಜಾಕ್ಷರಿ ಮಂತ್ರವನ್ನ ಅದರ ಮೇಲೆ ಬರೀರಿ. ಈ ಮೂರೇ ಬೀಜಾಕ್ಷರಿ ಮಂತ್ರ, ಓಂ ಶ್ರೀಂ ಓಂ. ಈ ಬೀಜಾಕ್ಷರಿ ಮಂತ್ರವನ್ನ ಬರೆದು ಅದರ ಮೇಲ್ಗಡೆ ಒಂದು ಚಿಡಿಗೆ ಕುಂಕುಮ ತೆಗೆದುಕೊಂಡು ಬೀಜಾಕ್ಷರಿ ಮಂತ್ರದ ಮೇಲೆ ಕುಂಕುಮನ ಹಾಕ್ತಾ, ಮಕ್ಕಳು ಓದಲ್ಲಾಗ್ಲಿ, ಮನೆಯವರ ಕೆಲಸದಲ್ಲಾಗ್ಲಿ, ಅಮ್ಮ ನನಗಿಂತ ಸಮಸ್ಯೆ ಇದೆ, ಇದು ನಿನ್ನ ದಯೆ ಬೇಕು, ಮಾರ್ಗದರ್ಶನ ಬೇಕು ಅಂತೇಳಿ ಕುಂಕುಮವನ್ನ ಹಾಕಿ, ಎಲೆ ತಳಡೆ ತೊಟ್ಟಿದೆ, ಮೇಲ್ಭಾಗ ಮುಂಭಾಗ ಇದೆ, ಆ ಮೇಲ್ಭಾಗದಿಂದ ಸುರುಳಿ ಸುತ್ತಕೊಂಡು ಬನ್ನಿ. ಸುರುಳಿ ಸುತ್ತಿ ಅದನ್ನ ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳ ಮಧ್ಯದಲ್ಲಿ ಸುರುಳಿ ಸುತ್ತಿರ್ತಕ್ಕಂಥ ಯಂತ್ರದ ಆಕಾರ ಇರತಕ್ಕಂಥ ವಿಳೆದೆಲೆನ ಈಗಿಟ್ಟುಕೊಂಡು, ಸೂರ್ಯ ಅಥವಾ ಉತ್ತರ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿದ್ದು ಇದರ ಮೇಲೆ ಒಂದು ಹನಿಯಷ್ಟು ಹಾಲಾಕಿ, ಒಂದು ಹನಿ ಹಾಲಾಕಿ ಎರಡೂ ಕಣ್ಣುಗಳಿತ್ಕೊಂಡು ಒಂದು ದಾರದಿಂದ ಅದನ್ನು ಬಂಧಿಸಿ, ಅದನ್ನ ನಿಮ್ಮ ಮನೆಯ ದೇವರ ಮನೆಯಲ್ಲಾಗಲಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ, ಅಥವಾ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಾಗಲಿ, ಎಲ್ಲಿ ಅದರ ರಹಸ್ಯವನ್ನು ಕಾಪಾಡ್ಕೋಬೇಕು ಅಂತಿದ್ದೀರಿ ಅದನ್ನು ಆ ಸ್ಥಳದಲ್ಲಿ ಕಟ್ಟಿ. ಇದಕ್ಕೆ ಮೂರು ತಿಂಗಳು ಬೇಡ, ಒಂಬತ್ತು ದಿನ. ಕಟ್ಟಿದ 24 ಗಂಟೆಯಲ್ಲಿ ನಿಮ್ಮ ಕೆಲಸದ ಜಾಗೃತಿ ಹೇಗಿರುತ್ತೆ, ಹೇಗೆ ನಿಮ್ಮ ಕೆಲಸ ಅದು ಕಾರ್ಯಸಿದ್ಧಿ ಆಗುತ್ತೆ, ನಿಮ್ಮನ್ನ ಕೈ ಹಿಡಿದು ನಿಮ್ಮಲ್ಲಿ ನಿಮ್ಮ ನೊಂದಿರತಕ್ಕಂತಹ ಮುಖಕ್ಕೆ ಹೇಗೆ ನಗುಮುಖವನ್ನು ತರುತ್ತೆ ಅಂತಕ್ಕಂಥದನ್ನ ನೀವು ಕಾದು ನೋಡಬೇಕಾಗತ್ತೆ. ಮನೆಯಲ್ಲಿ ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ.